ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂಪಾರ್ಟೆಂಟ್ ಮಾಹಿತಿಗಳು ತಿಳಿಸ್ಕೊಡ್ತೀವಿ ನಿಮಗೆ ಇನ್ನೇನು ನೀವು ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಇನ್ನೇನು ಪರೀಕ್ಷೆನ ಬರೀತಾ ಇದ್ದೀರಾ ಜನವರಿ ಇಪ್ಪತ್ತ್ಮೂರರಿಂದ ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆ ಕೂಡ ಪ್ರಾರಂಭವಾಗುತ್ತೆ ಅದೇ ರೀತಿ ಪ್ರಾ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಕೊನೆಯ ವಾರದಲ್ಲಿ ನಿಮಗೆ ಎಕ್ಸಾಮ್ ಕೂಡ ಶುರುವಾಗುತ್ತೆ ಅದೇ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಕೂಡ ಘೋಷಣೆ ಮಾಡಿದರೆ ಅದನ್ನು ಕೂಡ ವಿದ್ಯಾರ್ಥಿಗಳು ತಯಾರಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಮೇಯ್ನಾಗಿ ಬ್ಲೂ ಪ್ರಿಂಟನ್ನು ಫೋಕಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಬ್ಲೂ ಪ್ರಿಂಟನ್ನು ಕೂಡ ಪ್ರಕಟ ಮಾಡಿದ್ದಾರೆ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ಪಿ ಸಿ ವಿದ್ಯಾರ್ಥಿಗಳು ಅದೇ ರೀತಿ ಬಿಡ್ತಾರೆ ಇಲ್ಲಿ ದ್ವಿತೀಯ ಪಿ ಎ ಸಿ ವಿದ್ಯಾರ್ಥಿಗಳಿಗಿನ್ನ ಎರಡು ಎರಡು ತಿಂಗಳು ಕಾಲಾವಕಾಶ ಇರುತ್ತೆ ನಿಮಗೆ ಮಾರ್ಚ್ ಒಂಬತ್ತರಿಂದ ನಿಮಗೆ ಪರೀಕ್ಷೆ ನಡೀತದೆ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ ಎರಡು ಎರಡು ಮಂತ್ ಕಾಲಾವಕಾಶ ಅಷ್ಟೇ ಅಲ್ಲಿ ನೀವು ಸರಿಯಾದಾಗಿ ಸ್ಟಡಿ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಗಳು ಮೇಯ್ನಾಗಿ ಪ್ರಿಪೇರ್ಡ್ ಎಕ್ಸಾಮ್ನ ಚೆನ್ನಾಗಿ ಅಟೆಂಡ್ ಮಾಡಿ ನೀವು ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಓದ್ಕೊಂಡು ಅದೇ ಮಾದರಿಯಲ್ಲಿ ನಿಮಗೆ ಫೈನಲ್ ಎಕ್ಸಾಮ್ ಪ್ರಕಾರಣ ಪ್ರಿಪೇರ್ಡ್ ಎಕ್ಸಾಮ್ನ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನಮಗೆ ಫೈನಲ್ ಎಕ್ಸಾಮ್ ಕೂಡ ಇನ್ಕ್ರೀಸ್ ಆಗಿ ಹೆಲ್ಪ್ಫುಲ್ ಆಗುತ್ತೆ ವಿದ್ಯಾರ್ಥಿಗಳು ಇಲ್ಲಿ ಮೇಯ್ನಾಗಿ ತಯಾರಿ ಮಾಡ್ಬೇಕಾಗುತ್ತೆ ಇಲ್ಲಿ ನೀವು ವಿದ್ಯಾರ್ಥಿಗಳು ಈಗಲಿಂದಲೇ ಏನೋ ಎರಡು ತಿಂಗಳು ಇದೆ ಈಗಲಿಂದಲೇ ವಿದ್ಯಾರ್ಥಿಗಳು ದಿನ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಆ ಟೈಮ್ ಟೇಬಲ್ ಪ್ರಕಾರ ಸ್ಟಡಿ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ವಿಷಯ ಕಷ್ಟ ಆಗ್ಬೋದು ಅದರಲ್ಲಿ ಟಫ್ ಆಗ್ಬೋದು ಅಂಥ ವಿಷಯಕ್ಕೆ ಎಲ್ಲ ವಿಷಯಗಳನ್ನು ಒಂದು ಗಂಟೆ ದಿನಕ್ಕೆ ಒಂದು ಗಂಟೆ ಓದಿದ್ರೆ ಆ ವಿಷಯಗಳನ್ನು ಒಂದು ಗಂಟೆ ಎಕ್ಸ್ಟ್ರಾ ಓದಬೇಕಾಗುತ್ತೆ ಈ ರೀತಿ ವಿದ್ಯಾರ್ಥಿಗಳು ನೋಟನ್ನು ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಮೂರು ವಿಷಯಗಳು ಸಾಕು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಗಳು ಮೇಯ್ನಾಗಿ ಹಳೆ ಕ್ವಶನ್ ಪೇಪರ್ ಅದೇ ರೀತಿ ಮಾಡಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಅದೇ ರೀತಿ ಹಳೆ ಕ್ವೆಶನ್ ಪೇಪರ್ ಕಳೆದ ವರ್ಷದ ಸಾಲಿನ ಕ್ವೆಶನ್ ಪೇಪರ್ಗಳನ್ನು ಪ್ರಿಫರೆನ್ಸ್ ಮಾಡಿದ್ರೆ ಸ್ಟಡಿ ಮಾಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಆ ಮುಖ್ಯವಾದ ಕ್ವಶನ್ಸ್ಗಳನ್ನು ಅವರು ಆಸ್ಕ್ ಮಾಡುವ ಸಾಧ್ಯತೆ ಇದೆ ಅದನ್ನು ಗಮನ ಇಟ್ಕೊಂಡು ವಿದ್ಯಾರ್ಥಿಗಳು ನೀಟಾಗಿ ಸ್ಟಡಿ ಮಾಡೋಕ್ಕಾಗುತ್ತೆ ನೋಟನ್ನು ಮಾಡಿಕೊಂಡು ನಿಮ್ಮ ಯಾವ ಕಷ್ಟ ಆಗೋದನ್ನು ಬರ್ಕೊಂಡು ಒಂದು ಡೈರಿ ಥರದ ರೀತಿ ಒಂದು ನೋಟ್ಸ್ ಥರ ಮಾಡಿಕೊಂಡು ಅದನ್ನು ಗ್ಲಾನ್ಸ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಆವಾಗ ನೆನಪಲ್ಲಿರ್ತದೆ ಇದು ಇವತ್ತಿನ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ಅಲ್ಲದೆ